ರಾಜಕಾರಣ ಅಂದ್ರೆ ಮೊದಲಿನಿಂದಲೂ ಬಣ್ಣಕ್ಕೆ ಹತ್ತಿರವಾದದ್ದು. ಸಿನಿಮಾಗೂ ಮಂಡ್ಯ ರಾಜಕಾರಣಕ್ಕೂ ಬಿಡಿಸದ ನಂಟಿದೆ. ರೆಬೆಲ್ ಸ್ಟಾರ್ ಅಂಬರೀಶ್ ಕಾಲದಿಂದಲೂ ಮಂಡ್ಯ ಮಂದಿಗೆ ಇದು ರೂಢಿಯಾಗಿದೆ. ಈಗ ಅಂಬರೀಶ್ ಇಲ್ಲದ ಕಾಲದಲ್ಲೂ ಅವರ ಹೆಸರು ರಾಜಕಾರಣದಲ್ಲಿ ಮುಂದುವರೆದಿದೆ. ಆ ಹೆಸರನ್ನ ಅಂಬರೀಶ್ ಅವರ ಧರ್ಮಪತ್ನಿ ತಮ್ಮ ಜೊತೆಗೆ ಕೊಂಡೊಯ್ಯುತ್ತಿದ್ದಾರೆ. ಅಲ್ಲಿನ ಜನರು ಹುಚ್ಚೇಗೌಡರ ಸೊಸೆಯನ್ನ ಕಾಪಾಡಿಕೊಂಡು ಸಂಸದೆಯಾಗಿ ಹರಸಿ ಅರಸಿ ತಂದಿದ್ದಾರೆ. ಸುಮಲತಾ ಅಂಬರೀಶ್ ರಾಜಕೀಯ ಎಂಟ್ರಿ ಕೊಟ್ಟ ಮೇಲೆ ಗೆದ್ದಿರುವ ಖುಷಿಯ ಜೊತೆಗೆ ದಿನಕ್ಕೊಂದು ಸವಾಲುಗಳು ಎದುರಾದವು. ಜೊತೆಗಿದ್ದವರೆಷ್ಟೋ ಜನ ವಿರೋಧಿಗಳಾದ್ರು. ಈ ಕ್ಷಣಕ್ಕೂ ಆ ಸವಾಲುಗಳು ಬರುತ್ತಲೇ ಇವೆ. ಇತ್ತೀಚೆಗೆ ಕೆಆರ್ಎಸ್ ಡ್ಯಾಂ ವಿಚಾರವಾಗಿ ಎದ್ದಿದ್ದ ವಿವಾದ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ದೊಡ್ಡ ವಾಗ್ವಾದಕ್ಕೆ ಕಾರಣವಾಗಿತ್ತು. ಇದೀಗ ಆ ವಿವಾದ ತಣ್ಣಗಾಗಿದೆ. ಆದರೆ ರಾಜ್ಯದ ಜನತೆ ಮಂಡ್ಯ ರಾಜಕಾರಣದ ಮೇಲೆ ನೆಟ್ಟಿರುವ ದೃಷ್ಟಿಯನ್ನು ಕದರಿಸಿಲ್ಲ. ಈ ನಡುವೆ ಹುಚ್ಚೇಗೌಡರ ಮೊಮ್ಮಗನು ಕೂಡ ಅಖಾಡಕ್ಕೆ ಇಳಿಯುವ ಮುನ್ಸೂಚನೆ ನೀಡ್ತಾ ಇದ್ದಾರೇನೋ ಎನಿಸುತ್ತಿದೆ. ಹೌದು, ಇತ್ತೀಚೆಗೆ ರೆಬೆಲ್ ಸ್ಟಾರ್ ಪುತ್ರ ಅಭಿಷೇಕ್ ಕೂಡ ತಮ್ಮ ಪೊಲಿಟಿಕಲ್ ಎಂಟ್ರಿ ಬಗ್ಗೆ ಪ್ರತಿಕ್ರಿಯಿಸಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಚರ್ಚೆಗೆ ಹೊಸ ವಿಷಯ ಸಿಕ್ಕಂತಾಗಿದೆ. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹುಳುಗನಹಳ್ಳಿ ಗ್ರಾಮದಲ್ಲಿ ಅಂಬರೀಶ್ ಅಭಿಮಾನಿಗಳು ವಿತರಿಸುತ್ತಿದ್ದ ಫುಡ್ ಕಿಟ್ ಕಾರ್ಯಕ್ರಮಕ್ಕೆ ಬಂದಿದ್ದ ಅಂಬರೀಶ್ ಪುತ್ರ ಅಭಿಷೇಕ್ ಆಹಾರ ಸಾಮಗ್ರಿಗಳನ್ನು ವಿತರಿಸಿದ ಬಳಿಕ ತಮ್ಮ ರಾಜಕೀಯ ಪ್ರವೇಶದ ಬಗ್ಗೆ ಮಾತನಾಡಿದ್ದಾರೆ. ಭವಿಷ್ಯದಲ್ಲಿ ನೀವು ರಾಜಕೀಯ ಪ್ರವೇಶ ಮಾಡುತ್ತೀರಾ ಎನ್ನುವ ಪ್ರಶ್ನೆಗೆ ಭವಿಷ್ಯದಲ್ಲಿ ಏನು ಬೇಕಾದರೂ ಬದಲಾಗಬಹುದು, ಜನ ಬಯಸಿದ್ರೆ ಖಂಡಿತ ನಾನು ರಾಜಕೀಯಕ್ಕೆ ಬರುತ್ತೇನೆ, ಮದ್ದೂರಿಗಾಗಲಿ ಮಂಡ್ಯಗಾಗಲಿ ಜಿಲ್ಲೆಯಲ್ಲಿರುವ 7 ಕ್ಷೇತ್ರಗಳಿಗೂ ಒಳ್ಳೆಯ ಎಂಎಲ್ಎಗಳು ಸಿಗಬೇಕು, ಒಳ್ಳೆಯ ಜನಪ್ರತಿನಿಧಿಗಳು ಸಿಗಬೇಕು, ನನಗೆ ಬೇಕಾದವರು ಅಂತಲ್ಲ ಒಟ್ಟಿನಲ್ಲಿ ಜಿಲ್ಲೆಗೆ ಒಳ್ಳೆಯದಾಗಬೇಕು ಎಂಬರ್ಥದಲ್ಲಿ ಹೇಳಿದ್ದು ಕುತೂಹಲ ಮೂಡಿಸಿದೆ. ಭವಿಷ್ಯದಲ್ಲಿ ಏನೇನು ಬದಲಾವಣೆಗಳು ಆಗುತ್ತೋ ಯಾರಿಗೊತ್ತು? ಕಳೆದ ವಾರ ಸಿಎಂ ಬದಲಾಗ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಹಾಗಾಗಿ ಭವಿಷ್ಯ ಏನು ಅಂತ ಈಗಲೇ ಹೇಳೋಕೆ ಸಾಧ್ಯನಾ? ಜನ ಬಯಸಿದ್ರೆ ನಾನು ಬರ್ತೀನಿ, ಮಂಡ್ಯಗಾಗ್ಲಿ ಮದ್ದೂರಿಗಾಗ್ಲಿ 7 ಕ್ಷೇತ್ರಗಳಿಗೂ ಒಳ್ಳೆಯ ಶಾಸಕರು ಸಿಗಬೇಕು, ಒಳ್ಳೆಯ ಪ್ರತಿನಿಧಿಗಳು ಸಿಗಬೇಕು ಎಂದು ಹೇಳಿರುವ ಅಭಿಷೇಕ್ ಮಂಡ್ಯ ಜನರಲ್ಲಿ ಕುತೂಹಲ ಹೆಚ್ಚಿಸಿದ್ದಾರೆ. ಈ ಹಿಂದೆ ಅಂಬರೀಶ್ ಬೆಂಬಲಿಗರು ಸುಮಲತಾ ಅವರಿಗೆ ಹೊಸ ಪಕ್ಷ ಸ್ಥಾಪಿಸಿ ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಎನ್ನುವ ವಿಶ್ವಾಸವನ್ನು ನೀಡಿದ್ರು. ಇದೀಗ ಅಭಿಷೇಕ್ ಅಂಬರೀಶ್ ಕೂಡ ಭವಿಷ್ಯದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬಂತೆ ಹೇಳಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ವೇಳೆ ಅಭಿಷೇಕ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಆದರೆ ಮಂಡ್ಯ ಜಿಲ್ಲೆಯ ರಾಜಕೀಯ ಚಿತ್ರಣ ಮತ್ತಷ್ಟು ರಂಗು ಪಡೆದುಕೊಳ್ಳಲಿದೆ. ಸದ್ಯ ಅಭಿಷೇಕ್ ಅಂಬರೀಶ್ ಸೂರಿ ನಿರ್ದೇಶನದ ಬ್ಯಾಡ್ ಮ್ಯಾನಸ್ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ಮೊದಲ ಚಿತ್ರ ಅಮರ್ ನಿರೀಕ್ಷೆಯ ಮಟ್ಟ ತಲುಪದ ಕಾರಣ ಈ ಚಿತ್ರ ಅಭಿಗೆ ಒಳ್ಳೆ ಬ್ರೇಕ್ ನೀಡುವ ನಿರೀಕ್ಷೆ ಹೆಚ್ಚಾಗಿದೆ. ಪಿ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್, ಬೆಂಗಳೂರು.